ಸೊ ಹೊಸ ಪ್ರಯೋಗ, ನಾನು ಈಗಾಗಲೇ ಹೇಳಿದೆ ನಿಮಗೆ ಹೊಸ ಪ್ರಯೋಗ ಆಗ್ಬೋದು. ಎರಡು ಡಜನ್ ಅಂದರೆ ಒಂದು 24 ಜನ, ಹೌದಾ? ಹೌದು. ಮೂರರಿಂದ ನಾಲ್ಕು ಹಾಲಿ ಸಚಿವರಿಗೂ ಕೂಡ ಟಿಕೆಟ್ ಮಿಸ್ಸಾ? ಪ್ರಾಬಬ್ಲಿ ಹೌದು. ಚುನಾವಣಾ ಸಮಿತಿ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಿಮಗೆ ಗೊತ್ತು, ಬಿ ಜೆ ಪಿ ಈಸ್ ಫಾರ್ ಸರ್ಪ್ರೈಸಿಂಗ್ ಶಾಕಿಂಗ್ ಎಕ್ಸ್ಪೆರಿಮೆಂಟ್ಸ್. ಈ ಬಾರಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗ್ಬೋದು? ಶಿರಗುಪ್ಪದ ಸೋಮಲಿಂಗಪ್ಪನವರಿಗೆ, ಶಿರಹಟ್ಟಿಯ ರಾಮಣ್ಣ ಲಮಾಣಿಯವರಿಗೆ, ಅಥಣಿಯ ಮಹೇಶ್ ಕುಮಟಳ್ಳಿ ಅವರಿಗೆ, ಕಾಪು ಶಾಸಕರಾಗಿರುವ ಲಾಲಾಜಿ ಮೆಂಡನ್ ಅವರಿಗೆ ಟಿಕೆಟ್ ಮಿಸ್ ಆಗ್ಬೋದು. ಕಲಬುರಗಿಯ ನಾರ್ತ್ ಬಸವರಾಜ್ ಮತ್ತಿಕೋಡ್ ಅವರಿಗೆ, ರೋಣ ಶಾಸಕ ಕಳಕಪ್ಪ ಬಂಡಿ ಅವರಿಗೆ, ಭಟ್ಕಳ ಶಾಸಕ ಸುನಿಲ್ ನಾಯಕರಿಗೆ, ಪುತ್ತೂರು ಶಾಸಕ ಸಂಜೀವ್ ಮಠಂದೂರು ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಧಾರವಾಡದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನ ಒಂದು ಕ್ಷೇತ್ರದ ಬಗ್ಗೆ ಅವರು ಈಗಾಗಲೇ ಸಚಿವರಾಗಿದ್ದಾರೆ, ಅವರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೆಹರು ವಲೇಕಾರ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿರೂಪಾಕ್ಷಪ್ಪ, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣಗಳು ಏನು? ಬಿ ಜೆ ಪಿ ಇಂಟರ್ನಲ್ ಸರ್ವೆ ನಡೆಸಿದೆ, ಒಂದು ಅಲ್ಲಿ ಸೋತು ಬಿಡ್ತಾರೆ ಅಂತ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅವರು ಒಂದು ರೀತಿ ಜನವಿರೋಧಿ ಆಗಿಬಿಟ್ಟಿದ್ದಾರೆ ಅಂತ, ಹಾಗಾಗಿ ಅವರು ವರ್ಚಸ್ಸನ್ನು ಕಳೆದುಕೊಂಡಿದ್ದಾರೆ ಅಂತ. ಇನ್ನು ಕೆಲವರ ಮೇಲೆ ಭ್ರಷ್ಟಾಚಾರದ ಆರೋಪ ನೇರಾನೇರವಾಗಿ ಕೇಳಿಬಂದಿದೆ. ಇನ್ನು ಕೆಲವರ ಮೇಲೆ ಕ್ರಿಮಿನಲ್ ಕೇಸಸ್ಗಳಿದ್ದಾವೆ. ಇನ್ನೂ ಹಲವರ ವಿರುದ್ಧ ಬೇರೆ ಬೇರೆ ಆರೋಪಗಳು. ನಮಗೆ ಸಿಗಲ್ಲ, ಅವರು ಸುಖಾಸುಮ್ಮನೆ ಅವರು ಶಾಸಕರು ಅಂತ ಪೋಸ್ ಕೊಡ್ತಾರೆ, ಆದರೆ ಬಿಂಬಿಸಿಕೊಳ್ಳುವ ಪ್ರಯತ್ನದಲ್ಲಿ ವಿಫಲರಾಗ್ತಾರೆ. ಆಮೇಲೆ ಕ್ಯಾರೆಕ್ಟರ್ ಸಂಪೂರ್ಣವಾಗಿ ಕಳ್ಕೊಂಬಿಟ್ಟಿದ್ದಾರೆ ಸುಮಾರು ಜನ. ಕೆಲವರು, ಎಲ್ಲರೂ ಅಂತಲ್ಲ, ಕೆಲವರು ಯಾರ್ಯಾರು ಅಂತ ಒಂದಿಷ್ಟು ಡೀಟೇಲ್ಸ್ ಬರ್ತಿದ್ದಾವೆ. ಇನ್ಫ್ಯಾಕ್ಟ್ ಈಗೊಂದು 5-6 ಹೆಸರು ನಾವು ಹಾಕಿದ್ವಿ. ವಯಸ್ಸಿನ ಕಾರಣ ಕೂಡ ಒಂದು. ನಿಮಗೆ ನೆನಪಿರ್ಬೋದು, ಕಳೆದ 10 ದಿನದ ಹಿಂದೆ 17 ಜನಕ್ಕಿಂತ ಹೆಚ್ಚು ಜನರ ಹೆಸರನ್ನು ನಾವು ಹಾಕಿದ್ವಿ. ಹೌದು, ಅದರಲ್ಲಿ ಭಾಳ ಜನ ಇದ್ದರು. ಮತ್ತು ಇಂಥವ್ರಿಗೆ ಯಾಕೆ ಟಿಕೆಟ್ ಸಿಗಲ್ಲ ರೀ ಅಂತ ಪ್ರಶ್ನೆ ಮಾಡುವವರು ಯಾರೂ ಇರಲಿಲ್ಲ. ಅಲ್ಲಿ ಯಾಕೆ ಕೊಡಲ್ಲ ಇವ್ರಿಗೆ, ಅಯ್ಯೋ ಇವರು ಕೊಡಲ್ವಾ ಅನ್ನುವ ಸರ್ಪ್ರೈಸಿಂಗ್ ಫ್ಯಾಕ್ಟರ್ಗಳು ಕೂಡ ಸುಮಾರು ಜನಕ್ಕಿರಲಿಲ್ಲ. ಶಿವಮೊಗ್ಗ ತಗೊಳ್ಳಿ ನೀವು, ಈಶ್ವರಪ್ಪನವ್ರ ಬದಲಾಗಿ ಮಗನಿಗೆ ಟಿಕೆಟ್ ಕೊಡ್ಬೋದು, ಗೋವಿಂದ ಕಾರಜೋಳರ ಬದಲಾಗಿ ಮಗನಿಗೆ ಟಿಕೆಟ್ ಕೊಡ್ಬೋದು, ಆ ಥರದ ಚಾನ್ಸಸ್ಗಳಿದೆ. ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ಸೀನಿಯರ್ ಮೋಸ್ಟ್ ಲೀಡರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವ್ರಿಗೆ ಟಿಕೆಟ್ ಸಿಗಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಾಬಬಲಿ ಹೌದು ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನ ಪ್ರಮುಖ ಶಾಸಕರೊಬ್ಬರು, ಸಚಿವರು ಕೂಡ ಹೌದು ಇವಾಗ ಅವರು, ಅವ್ರಿಗೇನೆ ಅವ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಭಾಳ 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 ಬ್ಯುಸಿ. ಹಾಗಾಗಿ ಹೈಕಮಾಂಡ್ ಅವರ ವಿರುದ್ಧ ತುಂಬ ಸಿಟ್ಟು ಮಾಡ್ಕೊಂಡಿದೆ, ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಶ್ಯೂರ್, ದೇರ್ ಇಸ್ ಎವ್ರಿ ಚಾನ್ಸ್ ಫಾರ್ ಶ್ಯೂರ್. ಇವೆಲ್ಲದರ ನಡುವೆ ಸೋಮಣ್ಣನವರ ಜ್ವಾಲಾಗ್ನಿ ಕಡಿಮೆ ಆಯ್ತಾ? ಕಡಿಮೆ ಆಗಿಲ್ಲ, ಅವರ ಜ್ವಾಲಾಗ್ನಿ ಕಡಿಮೆ ಆಗಿಲ್ಲ, ಹೋರಾಟ ನಡೀತಾ ಇದೆ. ಆ ಜ್ವಾಲಾಗ್ನಿಯನ್ನು ಕಡಿಮೆ ಮಾಡುವ ಪ್ರಯತ್ನದಲ್ಲಿ ಹೈಕಮಾಂಡ್ ಮುಂದೆ ಇದೆಯಾ, ಅಥವಾ ಯಡಿಯೂರಪ್ಪನವರ ಕುಟುಂಬದ ಮೇಲಿರುವ ಅವರ ಮುನಿಸು ಇನ್ನೂ ಜಾಸ್ತಿ ಆಗ್ತಿದೆಯಾ, ನನಗೆ ಗೊತ್ತಾಗ್ತಾ ಇಲ್ಲ. ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ಸೋಮಣ್ಣನವರ ಪ್ಲಾನ್ ಆಫ್ ಆ್ಯಕ್ಷನ್. ಬೇರೆಯವ್ರ ಮಕ್ಕಳಿಗೆ ಟಿಕೆಟ್ ಕೊಟ್ಟರೆ ನನ್ನ ಮಗನಿಗೆ ಯಾಕೆ ಕೊಡಲ್ಲ? ಇನ್ಫ್ಯಾಕ್ಟ್ ಇದೊಂದು ದೊಡ್ಡ ಇನ್ಸೈಟ್ ಅನ್ನು ಪವರ್ ಟಿವಿನೇ ಕಳೆದ 15 ದಿನಗಳ ಹಿಂದೆ ಆ ಜಗಳ ಆದಂಥ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದು. ಧರ್ಮೇಂದ್ರ ಪ್ರಧಾನ್ ಕೇಂದ್ರದ ಸಚಿವರನ್ನ ಭೇಟಿಯಾಗಿದ್ದಾರೆ, ಗುಬ್ಬಿ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ನಡೆಸ್ತಿದ್ದಾರೆ ಸೋಮಣ್ಣನವರು, ಅರುಣ್ ಸೋಮಣ್ಣ ಅವರಿಗೆ. ಅವ್ರಿಗೊಂದು ನೇರ ಪ್ರಶ್ನೆ, ನಾನು ಹಲವು ದಶಕಗಳಿಂದ ರಾಜಕಾರಣಿ, ಯಡಿಯೂರಪ್ಪನವರು ಆಕಾಶ ಇದ್ದಂಗಿದ್ದಾರೆ, ನಾನು ಮಿಂಚಿ ಮರೆಯಾಗುವ ನಕ್ಷತ್ರದಂತೆ ಇದ್ದೀನಿ, ಓಕೆ, ಯಡಿಯೂರಪ್ಪನವರ ಮೇಲೆ ಮಾತನಾಡುವಷ್ಟು ದೊಡ್ಡವನಲ್ಲ ಅಂತಾನೆ ಒಂದು ಸ್ವಲ್ಪ ಕುಟ್ಟುಕೊಂಡು ಬರ್ತಾ ಇದ್ದಾರೆ. ಯಡಿಯೂರಪ್ಪನವರೇನಾದರೂ ಕರೆದ್ರೆ ಭೇಟಿಯಾಗಿ ಮಾತಾಡ್ತೀನಿ, ಏನು ಸರ್ ಹೇಳಿ ಸರ್ ಅಂತ ನಾನು ಕೇಳ್ತೀನಿ. ನೋಡಿ, ಸೋಮಣ್ಣನವರಿಗೆ ಪಾಪ ಏನು ಬೇಜಾರು ಅಂತಂದರೆ, ನಾನು ಮಿನಿಸ್ಟರ್ ಆಗಿರೋನು, ನಾನು ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸ್ತವನು, ಭಾಳ ದೊಡ್ಡ ಹುದ್ದೆಯಲ್ಲಿ ಇದ್ದವನು ಮತ್ತು ಇರುವವನು. ಅಫ್ಕೋರ್ಸ್ ಬೇರೆ ಬೇರೆ ಪಾರ್ಟಿಗಳಿಂದ ನಾನು ಬಂದಿರ್ಬೋದು ಇಲ್ಲ ಅಂತ ಅನ್ನೋದಿಲ್ಲ, ಆದರೆ ನಾನು ವರ್ಚಸ್ವಿ ನಾಯಕ, ನಾನು ಕೂಡ ಲಿಂಗಾಯತ ಸಮುದಾಯದ ಅತ್ಯಂತ ಪ್ರಬಲ ನಾಯಕರಲ್ಲಿ ಒಬ್ಬ, ಹಾಗಾಗಿ ನನ್ನ ಮಗನಿಗೆ ಯಾಕೆ ಟಿಕೆಟ್ ಕೊಡಲ್ಲ ಅನ್ನೋದು ಪ್ರಶ್ನೆ. ನೇರ ಪ್ರಶ್ನೆ ಯಾರು ಕೇಳ್ತಾರೆ ಇವರು ಅಂತಂದರೆ, ಬಿ ಎಸ್ ಯಡಿಯೂರಪ್ಪನವ್ರಿಗೆ ಕೇಳೋದು. ಯಾಕೆ ಅಲ್ಲ, ನೀವು ನಿಮ್ಮ ಒಬ್ಬ ಮಗನನ್ನು ಎಂ ಪಿ ಮಾಡಿಸ್ಕೊಂಡಿದ್ದೀರಿ, ಇನ್ನೊಬ್ಬರಿಗೆ ನೀವು ಶಿಕಾರಿಪುರದಲ್ಲಿ ಟಿಕೆಟು ಅಂತೀರಿ, ನನಗೆ ವರ್ಚಸ್ಸಿಲ್ವಾ, ನಾನು ಪಕ್ಷ ಕಟ್ಟಿಲ್ವಾ, ನಾನು ದೊಡ್ಡವನಲ್ವಾ, ನಾನು ಹಿರಿಯನವಲ್ವಾ, ಹಿರಿಯನವನಲ್ವಾ, ನನ್ನ ಮಗನಿಗೆ ಹಾಕಿಲ್ಲ. ಅದಕ್ಕೆ ಬಿ ಜೆ ಪಿ ಹೇಳ್ತದೆ, ಇಲ್ಲ ಅಪ್ಪ ಮಕ್ಕಳಿಗೆ ಕೊಡೋಕ್ಕಾಗಲ್ಲ,
ಅಪ್ಪ ಮಕ್ಕಳು ಕೊಡೋಕ್ಕಾಗಲ್ಲ ಅಂತಂದರೆ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಮಾತ್ರ ಹೆಂಗೆ ಇದು ಬೇರೆ ಥರ, ನನಗೆ ಮಾತ್ರ ಯಾಕೆ ಬೇರೆ ಥರ, ಈ ಥರದ್ದೆಲ್ಲ ಪ್ರಶ್ನೆ ಅವರದು ಇದ್ದೇ ಇದೆ. ಸೊ ಒಂದು ಸ್ವಲ್ಪ ಇನ್ಡೆಪ್ತ್ ಹೋಗೋಣ. ಸಂತೋಷ್ ನಮ್ಮ ದೆಹಲಿ ಪ್ರತಿನಿಧಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸಂತೋಷ್, ಒಂದಿಷ್ಟು ಚುಟುಕು ಪ್ರಶ್ನೆಗಳು, ಚುಟುಕು ಉತ್ತರಗಳು, ಒಂದು ನಾಲ್ಕೈದು ಪ್ರಶ್ನೆ ತಗೊಳ್ಳೋಣ ಸಾಧ್ಯ ಆದರೆ. ಆರ್ ಯು ರೆಡಿ ಸಂತೋಷ್? ಈಗ ಏನು ನಾಳೆ ರಿಲೀಸ್ ಆಗುತ್ತೆ 150 ಜನರದ್ದು, ಅದರಲ್ಲೊಂದು 2 dozen ಜನಕ್ಕೆ ಕೊಕ್ ಕೊಡ್ತಾರೆ, ವಾಟ್ ಇಸ್ ಇಟ್, ಹೌ ಇಸ್ ಇಟ್ ಗೋಯಿಂಗ್, ಯಾವಾಗ ಡಿಸೈಡ್ ಆಗುತ್ತೆ ಪ್ಲೀಸ್? ಚಂದನ್ ಶರ್ಮಾ, ಈಗಾಗಲೇ ಜೆ ಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅವರ ನಿವಾಸದಲ್ಲಿ ನಡೀತಿರುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಜೊತೆಗೆ ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಕೂಡ ಈ ಸಭೆ ಅಂತ್ಯವಾಗುವಂತಹ ಸಾಧ್ಯತೆಗಳಿದೆ ಅನ್ನೋದು ಕೂಡ ಸ್ಪಷ್ಟ. ಯಾಕೆಂತ ಹೇಳಿದ್ರೆ ಸಂಜೆ 5-6 ಗಂಟೆಯ ಆ ಒಂದು ಅವಧಿಯಲ್ಲಿ ನಡೆಯಲಿರುವಂತಹ ಬಿಜೆಪಿ ಚುನಾವಣಾ ಸಮಿತಿಯ ಸಭೆ ಮತ್ತು ಸಂಸದೀಯ ಮಂಡಳಿಯ ಸಭೆ ಎರಡೂ ಕೂಡ ಏಕಕಾಲದಲ್ಲಿ ನಡೆಯಲಿದೆ. ಬಹುತೇಕ ಒಂದು ಸಭೆಯಲ್ಲಿ, ಚುನಾವಣಾ ಸಮಿತಿ ಸಭೆಯಲ್ಲಿ 15 ಜನ ಸದಸ್ಯರು ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ ಬಹುತೇಕ ದೆಹಲಿಯಲ್ಲಿ ಇದ್ದಾರೆ. ಇನ್ನು ಉಳಿದಂತೆ ಪ್ರಧಾನಿಯವರು ಎರಡೂ ಸಮಿತಿಗಳಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾಗಿ ಕರ್ನಾಟಕದ ಕಾರ್ಯಕ್ರಮವನ್ನು ಮುಗಿಸಿ ಸುಮಾರು 4-5 ಗಂಟೆ ಆಸ್ಪಾಸಿಗೆ ದೆಹಲಿಗೆ ತಲುಪಲಿದ್ದಾರೆ. ಅದಾದ ಬಳಿಕ 1 ಗಂಟೆಗಳ ಆ ಒಂದು ಅವಧಿಯಲ್ಲಿ ಮತ್ತೆ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಅಂತಿಮವಾದಂತಹ ನಿರ್ಧಾರಗಳನ್ನ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ತೆಗೆದುಕೊಳ್ಳಲಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ಎಷ್ಟು ಅಭ್ಯರ್ಥಿಗಳನ್ನ ಮೊದಲ ಹಂತದಲ್ಲಿ ಬಿಡುಗಡೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಳೆದ 1 ತಿಂಗಳ ಅವಧಿಯಲ್ಲಿ ಪಟ್ಟಿಯನ್ನ ಅಂತಿಮ ಮಾಡಿರುವಂತ ಲೆಕ್ಕ ಹಾಕ್ತಾ ಹೋದ್ರೆ ಸುಮಾರು 150-ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿಯನ್ನ ಈಗಾಗಲೇ ಒಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡಲಾಗಿದೆ. ಸುಮಾರು 160-ಕ್ಕಿಂತ 170 ಅಭ್ಯರ್ಥಿಗಳು ಮೊದಲ ಬಿಜೆಪಿಯ ಪಟ್ಟಿಯಲ್ಲಿ ಇರಲಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಇನ್ನು ಉಳಿದಂತ 50-60 ಆಸ್ಪಾಸಿನ ಅಭ್ಯರ್ಥಿಗಳನ್ನ ಎರಡನೇ ಪಟ್ಟಿಯಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಗಮನಿಸಬೇಕಾಗಿರುವಂತಹ ವಿಚಾರ, ಹಾಲಿ ಶಾಸಕರಿಗೆ ಮತ್ತು ಸಚಿವರಿಗೆ ಈಗ ಸದ್ಯ ಇರುವಂತವರಲ್ಲಿ ಬಹುತೇಕರಿಗೆ ಕೋಕ್ ಅನ್ನ ಕೊಡಲಾಗುತ್ತೆ ಅನ್ನುವಂಥದ್ರು. ಸಹಜವಾಗಿ ಬಿಜೆಪಿ ಬೇರೆ ಪಕ್ಷದಂತಲ್ಲ, ಪ್ರಾದೇಶಿಕ ಪಕ್ಷಗಳಂತಲ್ಲ, ಅಥವಾ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಅಂತಲ್ಲ, ಸಹಜವಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಈಗಾಗಲೇ ಪಾಲಿಸಿಕೊಂಡು ಬಂದಿದೆ. ಇದು ನಿನ್ನೆ ಮೊನ್ನೆ 1-2-3 ವರ್ಷದಲ್ಲಿ ಹುಟ್ಟಿಕೊಂಡಂತದಲ್ಲ, ಸಾಕಷ್ಟು 7-8 ವರ್ಷಗಳಿಂದ ಇತ್ತೀಚೆಗೆ ನಡೆದುಕೊಂಡು ಬಂದಿರುವಂತ ಇವರ ಒಂದು ಪ್ರತೀತಿ ಏನಿದೆ ಅದನ್ನ ಪಾಲಿಸಿಕೊಂಡಿದ್ದಾರೆ. ಅದು ಮೊದಲು ಆರಂಭವಾಗಿದೆ ಗುಜರಾತ್ನಲ್ಲಿ, ಉಳಿದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅದನ್ನ ಅನ್ವಯಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಇದು ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದೆ. ಬಹುತೇಕ 50% ಕರ್ನಾಟಕದಲ್ಲಿ ಅದನ್ನ ಅಪ್ಲೈ ಮಾಡುವಂತಹ ಪ್ರಯತ್ನವನ್ನ ಬಿಜೆಪಿಯ ಕೇಂದ್ರ ಮಟ್ಟದ ನಾಯಕರುಗಳು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋದು ಕೂಡ ಸ್ಪಷ್ಟ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ಅನ್ನ ಕೊಡಬೇಕು ಅನ್ನೋಂತ ಒಂದು ನಿಯಮವನ್ನು ರೂಪಿಸಿದ್ದಾರೆ. ಅತಿ ಹೆಚ್ಚು ಭ್ರಷ್ಟಾಚಾರ ಇರ್ಬೋದು, ಜೊತೆಗೆ ಕಳಪೆ ಏನೋ ಸಾಧನೆಯನ್ನು ತೋರಿದಂತಹ ಶಾಸಕರು ಅಥವಾ ಸಚಿವರು ಯಾರಿದ್ದಾರೆ ಅವರನ್ನು ಕೂಡ ಈ ಬಾರಿ ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಕು ಅನ್ನೋದು ಸ್ವತಃ ಪಕ್ಷದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ. ಇನ್ನು ಕಾರ್ಯಕರ್ತರ ಮಟ್ಟದಲ್ಲಿ ಯಾವ ಸಚಿವರು ಅಥವಾ ಶಾಸಕರು ತಲುಪಲು ಸಾಧ್ಯವಾಗಿಲ್ಲ ಅಂತವರನ್ನು ಕೂಡ ಈ ಬಾರಿ ಆ ಟಿಕೆಟ್ ನಿಂದ ಹಾಲಿ ಶಾಸಕರು ಅಥವಾ ಸಚಿವರು ಇದ್ರೆ ಅವರಿಗೆ ಕೋಕ್ ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಿಲುವುಗಳನ್ನ ಈ ಬಾರಿ ತೆಗೆದುಕೊಂಡಿರುವಂತದ್ದು. ಅದೇ ರೀತಿಯ ಪಟ್ಟಿಗಳನ್ನ 2-3 ಅಭ್ಯರ್ಥಿಗಳು ಮಾತ್ರ ಕೇಂದ್ರ ಮಟ್ಟಕ್ಕೆ ಈಗಾಗಲೇ ರವಾನೆಯಾಗಿದ್ರು. ಇವತ್ತು ಇನ್ನೇನು 1-2 ಗಂಟೆ ಅವಧಿಯಲ್ಲಿ ಈ ಒಂದು ಸಭೆ ಅಂತ್ಯವಾಗಲಿದೆ. ಸಂತೋಷ್, ಸೋಮಣ್ಣ ಅವ್ರದ್ದು ಏನು ಬಹಳ ಲಾಬಿ ನಡೆಸದಂಗ್ ಕಾಣಿಸ್ತಾ ಇದೆ, ಡೆಲ್ಲಿಲಿ ಇದಾರೆ, ಬಿಟ್ಟಿದ್ದಾರೆ, ಏನ್ ಕಥೆ ಅವ್ರದ್ದು, ಏನ್ ಸಮಾಚಾರ? ಸಹಜ ಚಂದನ್ ಶರ್ಮಾ, ಯಾಕೆಂತ ಹೇಳಿದ್ರೆ ಕಳೆದ 2 ತಿಂಗಳಲ್ಲಿ 3 ಬಾರಿ ಅವರು ದೆಹಲಿಗೆ ಬಂದಿರುವಂತದ್ದು, 3 ಬಾರಿಯೂ ಕೂಡ ಅವರು ಅತೃಪ್ತ ಮನಸ್ಸಿನಿಂದ ದೆಹಲಿಗೆ ಬಂದಿದ್ರು. ಇದು ಕೊನೆಯ ಅವಕಾಶ ಅವರಿಗೆ ಇರುವಂತದ್ದು. ತಮ್ಮಲ್ಲಿರುವಂತಹ ಅತೃಪ್ತತನವನ್ನ ಬಹಿರಂಗವಾಗಿಯೋ ಅಥವಾ ಆಂತರಿಕವಾಗಿ ಪಕ್ಷದ ಒಳಗಡೆ ಚೌಕಟ್ಟಿನ ಒಳಗಡೆ ಅವರು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ನಾಮಪತ್ರವನ್ನು ಸಲ್ಲಿಸುವುದಕ್ಕೆ. ತಮ್ಮ ಕುಟುಂಬದಲ್ಲಿ 2 ಟಿಕೆಟ್ ಅನ್ನ ಕನ್ಸಿಡರ್ ಮಾಡಿ ಅನ್ನುವಂತ ಒಂದು ಮನವಿ ಹಾಗೂ ಮನವರಿಕೆಯನ್ನ ಎಷ್ಟರ ಮಟ್ಟಿಗೆ ಸಾಧ್ಯವಿದೆಯೋ, ಯಾಕೆಂತ ಹೇಳಿದ್ರೆ ಸುಮಾರು ಅವರೇ ಹೇಳುವ ಹಾಗೆ 40 ವರ್ಷಗಳಿಂದ ನಾನು ರಾಜಕೀಯ ಕ್ಷೇತ್ರದಲ್ಲಿದ್ದೇನೆ, ಬಿಜೆಪಿಯನ್ನ ವಾಪಸ್ ಸೇರ್ಪಡೆಗೊಳ್ಳುವಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಷರತ್ತುಗಳನ್ನ ನಾನು ವೈಯಕ್ತಿಕವಾಗಿ ಕೇಳಿಕೊಂಡಿದ್ದೆ ಯಡಿಯೂರಪ್ಪನವ್ರ ಹತ್ರ. ಅದಕ್ಕೆ ಅವರು ಸಹಮತಿಯನ್ನ ಸೂಚಿಸಿದ್ರು. ಆ ನಿಟ್ಟಿನಿಂದಾಗಿ ಪಕ್ಷಕ್ಕೆ ಬಂದೆ. 1 ಜಿಲ್ಲೆ ಯಾವ್ದಾದ್ರು ಒಂದು ಉಸ್ತುವಾರಿಯನ್ನು ನನಗೆ ವಹಿಸಿಕೊಡಿ, ಸ್ಪಷ್ಟವಾಗಿ ಆ ಜಿಲ್ಲೆ ಅಭಿವೃದ್ಧಿಯನ್ನ ಮಾಡ್ತೇನೆ, ಪಕ್ಷವನ್ನ ಬೆಳೆಸ್ತೇನೆ, ಕಟ್ಟಿ ಬೆಳೆಸುವಂತ ಸಾಮರ್ಥ್ಯ ನನ್ನಲ್ಲಿದೆ, ಎಲ್ಲಾ ರೀತಿಯ ತಂದ ರಾಜಕೀಯವಾದಂತ ಅನುಭವಗಳನ್ನ ಅಲ್ಲಿ ದಾರೆ ರೀತಿಯನ್ನ ಅನ್ನೋದನ್ನ ಹೇಳಿದ್ರು. ಇದುವರೆಗೂ ಅವರು ಅಂದುಕೊಂಡಂತಹ ಒಂದೇ ಒಂದು ಅವರ ಒಂದು ಷರತ್ತುಗಳಿಂದ ಅದು ಪಕ್ಷ ಇದುವರೆಗೆ ಈಡೇರಿಸಿಲ್ಲ ಅನ್ನುವಂತ ಬೇಸರವಿತ್ತು. ಕಳೆದ 20 ದಿನಗಳ ಹಿಂದಷ್ಟು ದೆಹಲಿಗೆ ಬಂದಿದ್ರು, ಅಲ್ಲೂ ಕೂಡ ಕೇಂದ್ರ ಮಟ್ಟದ ನಾಯಕರುಗಳನ್ನು ಭೇಟಿಯಾಗಿ
ಅಳಲನ್ನು ತೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು, ಅದಕ್ಕೂ ಕೂಡ ಸಮ್ಮತಿಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಸೂಚಿಸಿರಲಿಲ್ಲ. ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದನ್ನೇ ಹೇಳಲಾಗಿತ್ತು. ಬಹುತೇಕ ಕಾಂಗ್ರೆಸ್ ಕೂಡ ಇನ್ನೂ ಎರಡು ಪಟ್ಟಿಗಳನ್ನ ರಿಲೀಸ್ ಮಾಡೋದಕ್ಕೆ ಬಾಕಿ ಇದೆ. ಆದ್ರೆ ಸೋಮಣ್ಣನವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಯಾಕೆಂದ್ರೆ ಅಂದ್ರೆ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ಅವರಿಗೆ ಇರುವಂತದ್ದು ತನ್ನ ಕುಟುಂಬದ ಪುತ್ರ ತನ್ನ ಮಗನನ್ನ ರಾಜಕೀಯವಾಗಿ ಮುಂದಕ್ಕೆ ತರಬೇಕು ಅನ್ನೋದು ಇದು ಬಹಿರಂಗವಾಗಿ ಅವರು ನೇರವಾಗಿ ಒಂದು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಮುಂದಾಗುವುದಿಲ್ಲ ಅನ್ನೋದು ಕೂಡ ಮಾತನಾಡೋದಕ್ಕೂ ಮುಂದಾಗುವುದಿಲ್ಲ. ಯಡಿಯೂರಪ್ಪನ ಕುಟುಂಬದಲ್ಲಿ ಮೂರ್ನಾಲ್ಕು ಜನ ರಾಜಕೀಯದಲ್ಲಿ ಇದ್ದಾರೆ, ನನ್ನ ಕುಟುಂಬದಲ್ಲಿ ಒಬ್ಬ ಮಗನನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶಗಳಾಗ್ತಿಲ್ಲ. ನಾನು ಸಹಜವಾಗಿ ಸ್ವಾಮಿಗಳು ಮಠಗಳಿಂದಾಗಿ ಬೆಳೆದುಕೊಂಡು ಬಂದಿರುವಂತವನು, ಅವರನ್ನೇ ದೇವರಂತ ನಂಬಿದ್ದೇನೆ, ಅದು ನಂಬಿದ್ದೆ, ನನ್ನ ತಪ್ಪಾಯ್ತಾ, ಅದಕ್ಕೆ ನಾನು ಯಾವ ರೀತಿಯಾದ ತೊಂದರೆಯನ್ನ ಕೊಡಲಿಲ್ಲ. ನನಗೆ ಯಾಕೆ ವೈಯಕ್ತಿಕವಾಗಿ ನನ್ನ ಕುಟುಂಬಕ್ಕೆ ತೊಂದರೆಯನ್ನ ಯಡಿಯೂರಪ್ಪನವರ ಕುಟುಂಬ ಕೊಡ್ತಿದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳಿಕೆ ಕೊಡುವಂತಹ ಒಂದು ಪ್ರಯತ್ನವನ್ನ ದೆಹಲಿಯ ಮಟ್ಟದಲ್ಲಿ ಅವರು ಮಾಡ್ತಾ ಇರುವಂತದ್ದಲ್ಲಿ ಸ್ಪಷ್ಟವಾಗುತ್ತೆ. ಈ ನಿಟ್ಟಿನಿಂದಾಗಿ ಬೆಳಿಗ್ಗೆ ಸುಮಾರು 8:40 ಆಸ್ಪಾಸ್ನಲ್ಲಿ ಕೇಂದ್ರ ಬಿಜೆಪಿಯ ಕರ್ನಾಟಕದ ಉಸ್ತುವಾರಿಯಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರನ್ನು ಕೂಡ ಭೇಟಿಯಾಗ್ತಾರೆ. ಸುಮಾರು 40-50 ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾರೆ. ಅಲ್ಲೂ ಕೂಡ ಮನವರಿ ಒಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನಮ್ಮ ಕುಟುಂಬಕ್ಕೆ 2 ಟಿಕೆಟ್ ಅನ್ನು ಕೊಡಿ, ಖಂಡಿತವಾಗಿ ಗೆಲ್ಲಿಸುವಂತಹ ಪ್ರಯತ್ನ ಮಾಡ್ತಾನೆ. ಇನ್ನೊಂದು ಜಿಲ್ಲೆಯ ಉಸ್ತುವಾರಿಯನ್ನು